ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಅಮ್ಮ ನನಗೆ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಲಿ ಭವ ಅಮ್ಮ ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲಿರಲಿ ಅದು ಯಾವತ್ತೂ ನಿನ್ನ ಮೇಲಿರುತ್ತೆ ನನ್ನ ಮಾತನ್ನ ತೆಗೆದಾಗದೆ ನೀವು ಅಮೃತನ ಜವಾಬ್ದಾರಿ ಇಳಿಸಿದಾಗಲೇ ನನ್ನ ಮೇಲೆ ನಿಮಗೆ ತುಂಬಾ ಪ್ರೀತಿ ಇದೆ ಅಂತ ಗೊತ್ತಾಯ್ತು ಓ ಆ ವಿಷಯದ ಬಗ್ಗೆ ಹೇಳ್ತಿದ್ಯಾ ಅದು ನಿಮಗೆ ಗೊತ್ತಾಗೋಯ್ತಾ ಹಾ ಹೌದು ನೀವು ವರ್ಷಂಗ್ ಹೇಳಿದ್ರಂತಲ್ಲ ಆಗಲೇ ಅವಳು ನನಗೂ ಹೇಳಿದ್ಲು ಅಂತೂ ಉಪ್ಪಿಂಕಾಯಿ ವ್ಯವಹಾರದಲ್ಲಿ ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀರಾ ನಾನು ಅದಕ್ಕೆ ಎಷ್ಟು ಋಣಿಯಾಗಿದ್ರು ಸಾಲದು ಇದರಲ್ಲಿ ನನ್ನ ಪಾತ್ರ ಏನು ಇಲ್ಲ ಯಶೋದ ಎಲ್ಲ ಶಕುಂತಲಾ ಮಾಡಿತ್ತು शकुंतला मुख कंड्रे आगद शकुंतला देवी नन उपिंग व्यवहार वह निर्धार नंबके आगे मेले सिडिमिडि अंद्रु अंतकरण तुम्बा ओल्लेदु अन्सुत्ते छे नानु तप्तिल्कोंबिट्नल्ल यशोदा एनु योचने माड्तिद्या पूजे गोत्तागतिदे ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೇ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೇ ಬಂಗಾರಿ ತುಂಬಾ ಚೆನ್ನಾಗಿ ಆಡಿದ್ದೀಯಮ್ಮ ಮಂಗಳಾರತಿ ಮಹತ್ವ ಏನು ಅಂತ ಎಲ್ಲರಿಗೂ ಹೇಳಿಬಿಡಮ್ಮ ಅದು ನಿಜಾನೇ ನಾವು ಹಬ್ಬ ಮಾಡಬೇಕಲ್ಲ ಅಂತ ಸುಮ್ಮನೆ ಆಚರಿಸಿಕೊಂಡು ಬರ್ತಾ ಇರ್ತೀವಿ ಅದರ ಹಿನ್ನೆಲೆ ಮಹತ್ವ ಒಂದು ಗೊತ್ತಿರೋದಿಲ್ಲ ಪಾಂಡವರ ಆಜ್ಞಾತವಾಸ ಮುಗಿಸಿ ಬಂದ ಮೇಲೆ ತಮ್ಮ ಆಯುಧಗಳನ್ನು ತಗೊಂಡು ವಿರಾಟ ರಾಜನ ಶತ್ರುಗಳ ವಿರುದ್ಧ ಹೋರಾಡಿ ಅವರಿಗೆ ಜಯ ತಂದು ಕೊಡ್ತಾರೆ ಆ ನೆನಪಿಗಾಗಿ ನಾವು ವಿಜಯದಶಮಿ ಹಬ್ಬನ ಆಚರಿಸುತ್ತೇವೆ ಅಜ್ಜಿ ವಿಜಯದಶಮಿ ದಿನ ಸಂಜೆ ಬನ್ನಿ ಪತ್ರೆ ಇಟ್ಟು ಪೂಜೆ ಮಾಡ್ತಾರಲ್ಲ ಅದ್ಯಾಕೆ ಪಾಂಡವರು ವನವಾಸ ಮತ್ತು ಆಜ್ಞಾತವಾಸದಲ್ಲಿ ಇದ್ರಲ್ಲ ಆ ಸಮಯದಲ್ಲಿ ಅವರ ಆಯುಧಗಳು ಯಾರಿಗೂ ಸಿಗದೇ ಇರಲಿ ಅಂತ ಬನ್ನಿ ಮರದಲ್ಲಿ ಅಡಗಿಸಿಟ್ಟಿದ್ರಂತೆ ಬನ್ನಿ ಅಂದ್ರೆ ಬಂಗಾರ ಅಂತಾರೆ ಅದಕ್ಕೆ ಬನ್ನಿ ಪತ್ರೆಯಲ್ಲಿ ಪೂಜೆ ಮಾಡಿ ಅದನ್ನ ಪರಸ್ಪರ ಹಂಚಿಕೊಳ್ಳುತ್ತಾರೆ ಮನಸ್ಸಿನಲ್ಲಿದ್ದ ಕಲ್ಮಶ ತೊಳೆದು ಬಾಳು ಬಂಗಾರವಾಗಲಿ ಅಂತ ಹಾರೈಸುತ್ತಾರೆ ಅಮೃತ ಪೂಜೆ ಮಾಡು ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೇ ಸುರವರ ವರ್ಷಿಣಿ ದುರ್ಧರ ಕರ್ಷಿಣಿ ದುರ್ಮುಖ ವರ್ಷಿಣಿ ಹರ್ಷರತೆ ಪ್ರಭು
ಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷ ಪೋಷಿಣಿ ಕೋಶರತೆ ಧನುಜ ನಿರೋಷಿಣಿ ದಿತಿ ಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತಿ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ಇವತ್ತು ವಿಜಯದಶಮಿ, ಇದುವರೆಗೂ ನಮಗೆಲ್ಲ ಒಳ್ಳೆಯದೇ ಆಗಿದೆ. ಆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಮ್ಮ ಎಲ್ಲ ಬಿಸ್ನೆಸ್ಗಳು ಯಶಸ್ವಿ ಆಯಿತು. ಹಾಗೆ ಅಮೃತ ಮಾಡಿದ ಉಪ್ಪಿನಕಾಯಿ ವ್ಯವಹಾರನೂ ಒಳ್ಳೆ ಹೆಸರು ಪಡೀತು. ಇಷ್ಟು ದಿವಸ ನನ್ನ ಸೊಸೆ ಅತ್ಯಂತ ಶ್ರದ್ಧೆ ನಿಷ್ಠೆ ಪ್ರೀತಿಯಿಂದ ಈ ವ್ಯವಹಾರ ನಡೆಸಿದ್ದಾಳೆ. ಅದಕ್ಕೋಸ್ಕರ ಬೇಕಾದಷ್ಟು ಶ್ರಮಾನು ಪಟ್ಟಿದ್ದಾಳೆ. ಆದರೆ ಈಗ ಇವಳಿರೋ ಪರಿಸ್ಥಿತಿನಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತಿಂದ ಈ ವ್ಯವಹಾರನ ಬಿಟ್ಟುಬಿಡ್ತಿದ್ದಾಳೆ. ಅಲ್ಲ ಶಕುಂತಲ, ಈಗ ಏಕಾಏಕಿ ಬಿಸ್ನೆಸ್ ನ ನಿಲ್ಲಿಸ್ಬಿಟ್ವೆ ಅದನ್ನೇ ನಂಬ್ಕೊಂಡ್ರವ್ರ ಗತಿ ಏನಮ್ಮ? ಹೌದು ಶಕುಂತಲ, ಈ ಥರ ಮಾಡಿದ್ರೆ ಈಗ ಎಷ್ಟು ಒಳ್ಳೆ ಹೆಸರು ಬಂದಿದೆಯೋ ಅಷ್ಟೇ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ನಿಜ ಅಕ್ಕ, ಭಾವ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹೀಗೆ ಏಕಾಏಕಿ ವ್ಯವಹಾರನ ನಿಲ್ಲಿಸೋದಾದ್ರೆ ಇದನ್ನು ಶುರು ಮಾಡಿದ್ದಾದ್ರೂ ಯಾಕೆ? ಇದ್ರ ಸಾರ್ಥಕತೆನೇ ಇಲ್ದಂಗೆ ಆಗುತ್ತಕ್ಕ. ಆ ಅಡುಗೆಯವ್ರ ತಪ್ಪಿಂದ ಅಮೃತ ಸ್ಟೇಷನಲ್ಲಿ ಇರೋ ಹಾಗಾಯ್ತು. ಆಮೇಲೆ ಆ ಮಾಧವ ಕೊಟ್ಟ ಕಿರುಕುಳದಿಂದ ನಮ್ಮ ಅಮೃತ ತುಂಬಾ ಮಾನಸಿಕ ಹಿಂಸೆ ಅನುಭವಿಸ್ಬೇಕಾಯ್ತು. ಇದನ್ನೆಲ್ಲ ನಾವು ಒಪ್ಕೊಳ್ತೀವಿ. ವ್ಯವಹಾರ ಅಂದಮೇಲೆ ಇಂತಹ ರಿಸ್ಕ್ಗಳು ಇದ್ದೇ ಇರುತ್ತವೆ, ಆದ್ರೆ ಎಲ್ಲರೂ ಮೋಸಗಾರರೇ ಇರಲ್ಲ ಅಕ್ಕ. ನೀನು ಹೇಳೋದನ್ನು ನಾನು ಒಪ್ಕೊಳ್ತೀನಿ ಚೇತನ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಹೆದರ್ಸ್ಬೋದು, ಆದರೆ ಈಗ ಅಮೃತನ ಪರಿಸ್ಥಿತಿ ಭಾಳ ಸೂಕ್ಷ್ಮವಾದದ್ದು. ನಾನಂತೂ ಅವಳ ಮೇಲೆ ಯಾವ ಒತ್ತಡ ತರೋಕ್ಕೂ ಇಷ್ಟ ಇಲ್ಲ. ಹೌದು, ಅತ್ತೆಯವರೇನು ಒತ್ತಾಯ ಮಾಡಲಿಲ್ಲ, ನಾನೇ ನಾನು ಇಷ್ಟದ ಪ್ರಕಾರ ಬಿಡ್ತಾ ಇದ್ದೀನಿ. ಒಳ್ಳೆ ತೀರ್ಮಾನನೇ ಮಾಡಿದ್ಯಾ ಅಮೃತ. ನಿನ್ನ ಆರೋಗ್ಯಕ್ಕಿಂತ ಯಾವ ವ್ಯವಹಾರನೂ ದೊಡ್ಡದಲ್ಲ ಬಿಡು. ಅಲ್ಲ ಶಕುಂತಲ, ಈ ರೀತಿ ಏಕಪಕ್ಷೀಯ ನಿರ್ಧಾರ ತಗೊಳ್ಳೋ ಬದಲು ನಮ್ಮನ್ನೆಲ್ಲ ಒಂದು ಮಾತು ಕೇಳ್ಬಹುದಾಗಿತ್ತಲ್ಲ. ಇದು ನಾನೊಬ್ಬಳೇ ತಗೊಂಡಿರೋ ತೀರ್ಮಾನ ಅಲ್ಲ. ಅತ್ತೆ ಅವ್ರನ್ನ ಕೇಳಿ ಅವರು ಒಪ್ಪಿಗೆ ಪಡೆದಿದ್ದ ಮೇಲೇನೆ ನಾನು ಈ ತೀರ್ಮಾನ ತಗೊಂಡಿರೋದು. ನೀವು ನೋಡ್ತಾ
ಇದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಹೌದು, ಶಕುಂತಲಾ ನನ್ನ ಹತ್ರ ಚರ್ಚೆ ಮಾಡಿಯೇ ಈ ನಿರ್ಧಾರ ತಗೊಂಡಿದ್ದಾಳೆ. ಅವಳ ನಿರ್ಧಾರ ಸರಿಯಾಗಿಯೇ ಇದೆ, ನನಗೂ ಒಪ್ಪಿಗೆ ಆಗಿದೆ. ಇವರೆಲ್ಲರೂ ಒಪ್ಪಿದ್ಮೇಲೆ ಇದಕ್ಕೆ ಇಷ್ಟೊಂದು ಚರ್ಚೆ ಮಾಡೋ ಅಗತ್ಯನೇ ಇಲ್ಲ. ಶಕುಂತಲಾ ದೇವಿಯವರು ಎಲ್ಲ ಯೋಚನೆ ಮಾಡಿ ಒಳ್ಳೆ ನಿರ್ಧಾರನೆ ತಗೊಂಡಿದ್ದಾರೆ. ನನಗೆ ಅರ್ಥ ಆಗತ್ತೆ ಬಿಡಮ್ಮ ಅಮೃತ, ಆ ವ್ಯವಹಾರದಲ್ಲಿ ಎಷ್ಟೊಂದು ಲಾಭ ಬರ್ತಿತ್ತು. ಅಂತ ವ್ಯವಹಾರನ ಬಿಡೋದು ಅಂದ್ರೆ ಕಷ್ಟನೇ. ನೀನ್ ಯಾರ ಮಾತಿಗೂ ತಲೆ ಕೆಡಿಸ್ಕೊಂಡು ನಿನ್ ನಿರ್ಧಾರನ ಬದಲಾಯಿಸಬೇಡ. ಹೌದು ಅಮೃತ, ನೀನು ಈ ಉಪ್ಪಿನಕಾಯಿ ವ್ಯವಹಾರ ಬಿಟ್ಬಿಡೋದೇ ಸರಿ. ಅಮೃತ, ಈಗಿರೋ ಪರಿಸ್ಥಿತಿನಲ್ಲಿ ಈ ಉಪ್ಪಿನಕಾಯಿ ವ್ಯವಹಾರನ ಮುಂದುವರಿಸಲೇಬೇಕು, ನಾವು ಒತ್ತಾಯ ಮಾಡ್ತಿಲ್ಲ. ಆದರೆ ಈ ಜವಾಬ್ದಾರಿನ ಬೇರೆ ಯಾರಿಗಾದ್ರು ವಹಿಸಿ ಅಮೃತ ಇದನ್ನ ಹೊರಗೆ ಬಂದ್ರೆ ಚೆನ್ನಾಗಿರುತ್ತೆ. ಹೌದು ಅಣ್ಣ ಹೇಳ್ತಾರೋ ಸರಿ, ಇದಕ್ಕೆ ಯಾರಾದರೂ ಒಬ್ಬ ಸೂಕ್ತ ವ್ಯಕ್ತಿನ ಹುಡುಕಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಇದರಲ್ಲಿ ಕರ್ಣ ಭವಿಷ್ಯನೂ ಅಡಗಿದೆ. ಹೌದು ಶಕುಂತಲ, ನಮ್ಮಿಂದ ಕರಣ್ಗೆ ಬನಿಯನ್ ಬಿಸ್ನೆಸ್ ಲಾಸ್ ಆಗೋಯ್ತು. ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಅಂತಲೇ ಈ ಉಪ್ಪಿನಕಾಯಿ ವ್ಯವಹಾರದಲ್ಲಿ ಅವನು ತೊಡಗಿಸ್ಕೊಂಡ್ವಿ. ಈಗ ಏಕಾಏಕಿ ಬಿಸ್ನೆಸ್ ಎನಿಸ್ಬಿಟ್ರೆ ಅವನ ಭವಿಷ್ಯದ ಗತಿ ಏನು ಅಂತ ಯೋಚನೆ ಮಾಡಿದ್ಯಮ್ಮ? ನಾನು ಎಲ್ಲ ಯೋಚನೆ ಮಾಡೀನಿ, ಈ ನಿರ್ಧಾರ ಮಾಡಿರೋದು ಬಾಬಾ. ನಾವು ಏಕಾಏಕಿ ಈ ವ್ಯವಹಾರನ ನಿಲ್ಲಿಸ್ತಾ ಇಲ್ಲ. ಕರೆನ್ ಜೀವನೋಪಾಯಕ್ಕೆ ಯಾವ ತೊಂದರೆಯೂ ಆಗಲ್ಲ. ಇದನ್ನು ಅಮೃತನ ಥರನೇ ಜವಾಬ್ದಾರಿ ಇರೋ ಅಂತ ಇನ್ನೊಬ್ಬರಿಗೆ ಒಪ್ಪಿಸ್ತಾ ಇದ್ದೀವಿ. ಅಮೃತ, ಆ ಕಾಗದ ಪತ್ರ ತಗೊಂಡ್ ಬಾ. ಈ ವ್ಯವಹಾರನ ಯಶೋಧನ್ಗೆ ಒಪ್ಪಿಸ್ತಾ ಇದ್ದೀನಿ. ಬನ್ನಿ ಯಶೋಧ. ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಬನ್ನಿ. ಇವರು ಯಶೋಧಮ್ಮ ಅಂತ 10 ವರ್ಷಗಳಿಂದ ಸೇವಾಶ್ರಮ ನಡೆಸ್ತಾ ಇದ್ದಾರೆ.
ಇವರಿಗೆ ಈ ವ್ಯವಹಾರ ವಹಿಸ್ಕೊಟ್ರೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಈ ವ್ಯವಹಾರನ ಇವತ್ತಿಂದ ಇವರಿಗೆ ಒಪ್ಪಿಸ್ತಾ ಇದ್ದೀನಿ. ಏನತ್ತೆ, ಉಪ್ಪಿನಕಾಯ ವ್ಯವಹಾರ ನಿಮ್ಗೆ ಸಿಕ್ಬಿಡುತ್ತೆ ಅಂತ ಕೊಚ್ಕೋತಾ ಇದ್ರಿ? ಸಾಕ, ನಿಮ್ಮ ಮುಖಕ್ಕೆ ಮಂಗಳಾರತಿ. ಶಕುಂತಲ, ಅಮೃತ, ಈಗ ನನಗೆ ಸಮಾಧಾನ ಆಯ್ತು. ಒಳ್ಳೆ ನಿರ್ಧಾರಣೆ ಮಾಡಿದ್ದೀನಿ. ಯಶೋಧ ಅವರೇ, ಕಂಗ್ರಾಟ್ಸ್, ಚೆನ್ನಾಗಿ ನಡ್ಸ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಅಲ್ಲ, ನೀವೆಲ್ಲ ಒಳ್ಳೊಳ್ಗಡೆ ತೀರ್ಮಾನ ಮಾಡಿಕೊಂಡು ನಮ್ಮಿಬ್ಬರನ್ನ ದಸರಾ ಬೊಂಬೆ ಥರ ನೆನೆಸ್ಬಿಟ್ಟು ಫೂಲ್ ಮಾಡಿಬಿಟ್ರಲ್ಲ. ಶಕುಂತಲಾ ದೇವಿ ಅವರು ಮತ್ತು ಅಮೃತ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಇದನ್ನು ನನಗೆ ವಹಿಸ್ಕೊಡ್ತಿದ್ದಾರೆ. ನಿಮಗೆಲ್ಲ ನಾನು ಚಿರಋಣಿ. ನಾನು ನನ್ನ ಕೈಲಾದ ಮಟ್ಟಿಗೆ ಈ ಕೆಲಸನ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಭರವಸೆ ನೀಡ್ತೀನಿ. ಅಮೃತ ಅವರ ಹೆಸರು ಯಾವತ್ತೂ ಉಳ್ಕೊಳ್ಳೋಗೆ ನೋಡ್ಕೊಳ್ತೀನಿ. ಧನ್ಯವಾದ ಯಶೋಧ ಮೋರೆ. ನನ್ನ ಯಶಸ್ಸಲ್ಲಿ ನಮ್ಮ ಮನೆಯವ್ರ ಎಲ್ಲರ ಶ್ರಮನೂ ಇದೆ. ಇವರೆಲ್ಲರೂ ನನಗೆ ಆಸರೆ ಆಗಿಲ್ಲದೆ ಹೋಗಿದ್ದಿದ್ರೆ ನನ್ನ ಕೈಯಿಂದ ಇದು ಸಾಧ್ಯನೇ ಆಗ್ತಿರ್ಲಿಲ್ಲ. ಇದನ್ನ ನಿಲ್ಲಿಸ್ಬೇಕಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು. ನೀವು ಒಪ್ಕೊಂಡ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು. ವರ್ಷ, ನೀನು ನನಗೆ ಕೂತಿ ಮಾಡಿ ತಮಾಷೆ ನೋಡ್ತಿದ್ಯಾ? ಇಲ್ಲಮ್ಮ, ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಇದೆಲ್ಲ ಹೇಗಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಏನು ಕೇಳಿಸ್ಕೊಂಡಿಯೋ ಏನೋ, ನಾನು ನಿನ್ನ ಮಾತು ನಂಬಿ ದೊಡ್ಡ ಮೂರ್ಖಳಾದೆ. ಎಲ್ಲರೂ ಮುಂದೆ ನನ್ನ ಮರ್ಯಾದೆ ತೆಗೆದುಬಿಟ್ಟಿದೆ. ನೀನು ನನ್ನ ಮಗಳ ಬಂಡಾರಿ, ಎಲ್ರಿಗೂ ಪ್ರಸಾದ ಹಂಚು, ಎಲ್ಲ ಒಳ್ಳೆಯದಾಗಿದೆ. ವರ್ಷಕ್ಕ ಏನಾಯ್ತು? For more updates, follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.